ಇನ್ನು ಕೊನೆ ಯೋಜನೆ ಯುವ ನಿಧಿ ಇದು ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ ಆದರೆ ಕಳೆದ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮೊ ಮುಗಿಸಿರೋರು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಪದವಿಯನ್ನು ಮುಗಿಸಿರೋರು ಅಥವಾ ಮುಗಿಸೋ ಕಣಿಯಾಗಿರೋರು ಇನ್ನು ಕೆಲವು ಕೋರ್ಸ್ಗಳ ಎಕ್ಸಾಮ್ ಮುಗ್ದಿಲ್ಲ ಅವರುಗಳಿಗೆ ಪಾಸ್ ಸರ್ಟಿಫಿಕೇಟನ್ನು ತಗೊಂಡೋಗಿ ಅದನ್ನು ಅಪ್ಲಿಕ ಅರ್ಜಿಯನ್ನು ಹಾಕಿದ್ರೆ ಖಂಡಿತವಾಗಲೂ ಕೂಡ ಅವರಿಗೆ ಪದವೀಧರಿಗೆ ಮತ್ತು ಸ್ನಾತಕೋತ್ತರ ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಹಾಗೆಯೇ ಡಿಪ್ಲೊಮೊ ಮಾಡಿದಂಥವ್ರಿಗೆ ಒಂದುವರೆ ಸಾವಿರ ರೂಪಾಯಿ ನೀಡೋದಾಗಿ ಘೋಷಿಸಿದೆ ಇದು ವಿದ್ಯಾರ್ಥಿಗಳಿಗೆ ನೀಡುವ ಯುವ ನಿಧಿ ಆಗಿರೋದರಿಂದ ತೃತೀಯ ಲಿಂಗಿಗಳಿಗೆ ಕೂಡ ಇದು ತಲುಪುತ್ತೆ ಆದರೆ ಡಿಗ್ರಿ ಮಾಡಿದವರು ಸ್ನಾತಕೋತ್ತರ ಪದವಿ ಮಾಡೋಲ್ಲ ಅಂತ ಯಾವ ಗ್ಯಾರಂಟಿ ಡಿಗ್ರಿ ಮಾಡಿದವರು ಮತ್ತು ಅಂದರೆ ಬಿ ಎ ಮಾಡಿದವರು ಎಮ್ ಎಗೆ ಜಾಯ್ನ್ ಆಗ್ಬೋದು ಬಿ ಎ ಮಾಡಿದ ಪಾಸ್ ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ಮೂರು ಮೂರು ಸಾವಿರ ತಿಂಗ್ಳಿಗೆ ತಗೋಬೋದು ಅಂದರೆ ಸ್ಟೂಡೆಂಟ್ ಲೈಫಲ್ಲೇ ತಿಂಗಳಿಗೆ ಮೂರು ಸಾವಿರ ಎಂಜಾಯ್ ಮಾಡ್ಬೋದು ಹೀಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಸರ್ಕಾರ ಒಂಚೂರು ಗಂಭೀರವಾಗಿ ಪರಿಗಣಿಸಬೇಕು ಬಟ್ ತೊಂದರೆ ಅಲ್ಲ ವಿದ್ಯಾರ್ಥಿಗಳು ಕೊಡೋದ್ರಿಂದ ಏನಿಲ್ಲ ಬಟ್ ವಿದ್ಯಾರ್ಥಿಗಳದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಒಂದು ಕಡೆ ಫ್ರೀ ಹಾಸ್ಟೆಲ್ಲು ಮತ್ತೊಂದು ಕಡೆ ಸ್ಕಾಲರ್ಶಿಪ್ ಹಣ ಮತ್ತೊಂದು ಕಡೆ ಈಗ ವಿದ್ ಯುವ ನಿಧಿ ಯುವ ನಿಧಿ ಹಣ ಎಲ್ಲವೂ ಸಿಗುತ್ತೆ ಬಟ್ ಸರ್ಕಾರದ ಬೊಕ್ಕಸಕ್ಕೆ ಹಣ ಎಲ್ಲಿಂದ ಬರುತ್ತೆ ಅದನ್ನು ಸರ್ಕಾರ ಹೇಗೆ ಪೂರೈಸುತ್ತೆ ಅನ್ನೋ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯ ಅವರು ನೀಡಿಲ್ಲ ಡಿ ಕೆ ಶಿವಕುಮಾರ್ ಅವರು ನೀಡಿಲ್ಲ ಹದಿಮೂರು ಬಜೆಟ್ಗಳನ್ನು ಮ ಮಂಡಿಸಿರುವಂತಹ ಆರ್ಥಿಕ ತಜ್ಞ ಅವರು ಹೀಗಾಗಿ ಎಲ್ಲಿಂದ ಹಣ ತರ್ತಾರೆ ಏನು ಅಂತ ವಿದ್ಯುತ್ ವಿಚಾರದಲ್ಲಿ ಸರ್ಕಾರದ ಕ್ರಮ ನನಗೇನು ಓಕೆ ಒಂದಷ್ಟು ಜನ ಚರ್ಚೆಗಳು ಒಂದಷ್ಟು ಜನ ಮಾತಾಡುವಾಗ ಕೂಡ ಹೌದು ಇನ್ನೂರು ಹೊರಗೆ ಅಂತ ಹೇಳಿದರು ಅಂದ್ಬಿಟ್ಟು ಎಲ್ಲರೂ ಇನ್ ಇನ್ನೂರು ಯೂನಿಟ್ ಬಳಸೋಕ್ಕಾಗಲ್ಲ ನೀವು ಕಳೆದ ಒಂದು ವರ್ಷದಲ್ಲಿ ಏನು ಬಳಸಿದ್ರೆ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಬಳಸೋರು ತಪ್ಪೇನಿಲ್ಲ ಸುಮ್ಮನೆ ಫ್ರೀ ಕೊಟ್ಟವ್ರೆ ಅಂತ ಹಾಕೊಂಡು ಉಜ್ಬಿಟ್ರೆ ಬಿಲ್ ಕಟ್ಟಬೇಕಾಗುತ್ತೆ ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಿಂಚಣಿದಾರರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಅನ್ನೋದು ನಿಜಕ್ಕೂ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ವಿಧವಾ ವೇತನ ಆಗಿರ್ಬೋದು ಅಥವಾ ಅಂಗವಿಕಲರ ವೇತನ ಆಗಿರ್ಬೋದು ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು ಅವ್ರಿಗೆ ಕೂಡ ಕೊಡ್ತಿರೋದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ಅಧಿಕೃತವಾಗಿ ಜಾರಿ ಆಗಬೇಕು ಹೀಗಾಗಿ ಅಂದರೆ ಉಚಿತ ಬಸ್ ಯೋಜನೆ ಜೂನ್ ಹನ್ನೊಂದರಿಂದ ಆರಂಭ ಆಗುತ್ತೆ ಹಾಗೆಯೇ ಯುವ ನಿಧಿಗೆ ಆರು ತಿಂಗಳುಗಳ ಅವಕಾಶ ಇದೆ ಅಂದರೆ ಆರು ತಿಂ ನೂರೆಂಬತ್ತು ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ ನೂರೆಂಬತ್ತು ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದ ದಿನದಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಅವರುಗಳ ವಿದ್ಯಾರ್ಥಿಗಳ ಖಾತೆಗೆ ಅಂದರೆ ನಿರುದ್ಯೋಗಿಗಳ ಖಾತೆಗೆ ಹಣವನ್ನು ಸಂದಾಯವಾಗೋ ಕೆಲಸ ಆಗುತ್ತೆ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಅವರು ಕೆಲಸವನ್ನು ನೋಡ್ಕೋಬೇಕು ಒಂದು ವೇಳೆ ಕೆಲಸ ನೋಡಿಕೊಂಡ್ರೆ ಅದರಲ್ಲಿ ಸ್ಟಾಪ್ ಆಗುತ್ತೆ ಕೆಲಸ ನೋಡ್ಕೊಳ್ಳಿಲ್ಲ ಅಂದ್ರೆ ಕೊಡಲ್ಲ ಯಾಕೆಂದರೆ ಎರಡು ವರ್ಷ ಆದಮೇಲೆ ಇನ್ನೆಷ್ಟು ಕೊಡ್ತಾರೆ ಅದಾಗುತ್ತೆ ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಜುಲೈ ಒಂದರಿಂದ ಯಾಕೆಂದ್ರೆ ಜೂನ್ ಒಂದರಿಂದ ಆಲ್ರೆಡಿ ಸರಬರಾಜ್ ಆಗೋಗಿದೆ ಪಡಿತರ ಯಾವ್ಯಾವ ರೇಷನ್ ಅಂಗಡಿಗಳಿಗೆ ಹೋಗ್ಬೇಕಲ್ಲೆಲ್ಲ ತಲುಪಾಗಿದೆ ಸ್ಟಾಕ್ ಕ್ಲಿಯರ್ ಆಗಿದೆ ಹೀಗಾಗಿ ಜುಲೈ ಒಂದರಿಂದ ಅದನ್ನು ಕೊಡ್ತಾರೆ ಮತ್ತೊಂದು ಕಡೆ ಪೆನ್ಷನ್ ಯೋಜನೆ ಆಗಸ್ಟ್ ಇಂದ ಜಾರಿ ಆಗುತ್ತೆ ಅಂದ್ರೆ ಲೈಕ್ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳಿಂದ ಜಾರಿ ಆಗುತ್ತೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಅದನ್ನ ಅಪ್ಲಿಕೇಶನ್ ಹಾಕಬೇಕು ಎಸ್ ವೀಕ್ಷಕ್ರೇನ್